ಹಾಯ್ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷವಾದಂತಹ ಒಂದು ಜಾಬ್ ಅಪ್ಡೇಟ್ ಗೆ ತಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಂದು ಡಿಮಾರ್ಟ್ ಬಗ್ಗೆ ನೀವು ಕೇಳಿರ್ತೀರ ಹೌದು ಈ ಒಂದು ಶಾಪಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ದೊಡ್ಡ ಆಗಿರುವಂತಹ ಈ ಒಂದು ಡಿಮಾರ್ಟ್ ನಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಒಂದು ಜಾಬ್ ನೋಟಿಫಿಕೇಶನ್ ನ ರಿಲೀಸ್ ಮಾಡಿದ್ದಾರೆ ಒಂದು ವೇಕೆನ್ಸಿ ನೋಟಿಫಿಕೇಶನ್ ನ ರಿಲೀಸ್ ಮಾಡಿರುವಂತದ್ದು ಹೌದು ಒಂದು ಒಳ್ಳೆ ಒಂದು ಅವಕಾಶ ಒಂದು ಒಳ್ಳೆ ಒಂದು ಆಪರ್ಚುನಿಟಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಬರೀ ನೀವು ಎಸ್ಎಲ್ಸಿ ಅಥವಾ ಪಿಯುಸಿ ಅಥವಾ ಒಂದು ಡಿಗ್ರಿಯನ್ನ ಮಾಡ್ಕೊಂಡಿದ್ದರೆ ಇದರಲ್ಲಿ ಮೂರಲ್ಲಿ ನೀವು ಒಂದು ಕ್ವಾಲಿಫಿಕೇಶನ್ ಅನ್ನು ಇದ್ದರೆ ತಕ್ಷಣವಾಗಿ ಈ ಒಂದು ಜಾಬ್ ಅನ್ನು ನೀವು ಪಡೆಯಬಹುದು ತಕ್ಷಣವಾಗಿ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ತಕ್ಷಣವಾಗಿ ಈ ಒಂದು ಜಾಬ್ಗೆ ನೀವು ಪಡೆಯಬಹುದು ಬನ್ನಿ ಇದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನು ಕೊಡ್ತೀನಿ ಈ ಡಿಮಾರ್ಟ್ಗೆ ಸಂಬಂಧಪಟ್ಟಂತಹ ಈ ಒಂದು ವೇಕೆನ್ಸಿ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಕೊಡ್ತೀನಿ ಇದರ ಒಂದು ಏಜ್ ಲಿಮಿಟ್ ರಿಲ್ಯಾಕ್ಸ್ ಏಜ್ ಲಿಮಿಟ್ ಏನಾಗಿರುತ್ತೆ ಅದರ ಎಲಿಜಿಬಲ್ ಕ್ರೈಟೀರಿಯಾ ಏನಾಗಿರುತ್ತೆ ಎಜುಕೇಷನ್ ಕ್ವಾಲಿಫಿಕೇಶನ್ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ಇನ್ನಷ್ಟು ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ಹೌದು ನಿಮಗೆ ಸಿಗುವಂತಹ ಒಂದು ಸಂಬಳ ಏನಾಗಿರುತ್ತೆ ಹೌದು ಯಾವ ರೀತಿ ಈ ಒಂದು ಜಾಬ್ ಅನ್ನು ನೀವು ಪಡ್ಕೋಬಹುದು ಅಂತ ಯಾವ ರೀತಿ ನೀವು ಈ ಒಂದು ಜಾಬ್ ನೀವು ಎಲ್ಲಿಂದ ಹೋಗಿ ಅಪ್ಲೈ ಮಾಡಬಹುದು ಅಂತಾನೆ ತಿಳಿಸ್ತೀನಿ ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ನೀವು ಈ ಒಂದು ಜಾಬ್ ನೀವು ಅಪ್ಲೈ ಮಾಡಬಹುದು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಎಲ್ಲೂ ಹೋಗದಿರಾ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಮೊಬೈಲ್ ಫೋನ್ ಅನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಈ ಒಂದು ಜಾಬ್ ನೀವು ಅಪ್ಲೈ ಮಾಡಬಹುದು ಅಂತ ತಿಳಿಸ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಹಾಯ್ ಸ್ನೇಹಿತರೆ ನನ್ನ ಹೆಸರು ಮುಜಮ್ಮಿಲ್ ಏನು ನೋಡ್ತಿದ್ದೀರಾ ಮುಜಮ್ಮಿಲ್ ಹಳ್ಳಿ ಹುಡುಗ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಒಂದು ಚಾನಲ್ ನಲ್ಲಿ ಇದೇ ರೀತಿಯಾದಂತಹ ಒಂದು ಜಾಬ್ ಅಪ್ಡೇಟ್ ಗಳು ಒಂದು ಗವರ್ನಮೆಂಟ್ ಸೆಕ್ಟರ್ ಒಂದು ಪ್ರೈವೇಟ್ ಸೆಕ್ಟರ್ ಪಾರ್ಟ್ ಟೈಮ್ ಫುಲ್ ಟೈಮ್ ಗವರ್ನಮೆಂಟ್ ಜಾಬ್ ನಾ ಒಂದು ಅಪ್ಡೇಟ್ ಗಳು ನನ್ನ ಒಂದು ಚಾನಲ್ ಸಿಗ್ತಾ ಇರುತ್ತೆ ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬನ್ನಿ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಸ್ನೇಹಿತರೆ ಈ ಒಂದು ಡಿಮಾರ್ಟ್ ರಿಕ್ರೂಟ್ಮೆಂಟ್ 2023 ಈ ಒಂದು ಜಾಬ್ ಗೆ ಸಂಬಂಧಪಟ್ಟಂತ ಈ ಒಂದು ವೇಕೆನ್ಸಿ ನೋಟಿಫಿಕೇಶನ್ ಗೆ ಸಂಬಂಧಪಟ್ಟಂತ ನಾನು ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಿರ್ತೀನಿ ಈ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಿರ್ತೀನಿ ಈ ಒಂದು ಇನ್ಫಾರ್ಮೇಶನ್ ನಾನು ತಿಳಿಸೋದಕ್ಕೆ ನಾನು ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ ನಲ್ಲಿ ಓಪನ್ ಮಾಡ್ಕೊಂಡಿರ್ತೀನಿ ನೋಡಬಹುದು ನಾನು ಒಂದು ಸ್ಕ್ರೀನ್ ಮೇಲೆ ಪೋಸ್ಟ್ ಅಂಡ್ ವೇಕೆನ್ಸೀಸ್ ಗಳ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಗಳ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಒಂದು 1500ಕ್ಕಿಂತ ಹೆಚ್ಚು ಒಂದು ಖಾಲಿ ಇರುವಂತಹ ಒಂದು ಹುದ್ದೆಗಳು ಬಿಟ್ಟಿರುವಂತದ್ದು ನೇಮ್ ಆಫ್ ದ ಪೋಸ್ಟ್ ಮತ್ತು ಡಿಪಾರ್ಟ್ಮೆಂಟ್ ಗಳ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಇನ್ನು ಬಹಳಷ್ಟು ಡಿಪಾರ್ಟ್ಮೆಂಟ್ ಗಳಲ್ಲಿ ಇವರು ಹೈರಿಂಗ್ ಮಾಡ್ತಿರುವಂತದ್ದು ಬಹಳಷ್ಟು ಡಿಪಾರ್ಟ್ಮೆಂಟ್ ಗಳಿಂದ ಇವರು ಜಾಬ್ ನೋಟಿಫಿಕೇಶನ್ ಬಿಟ್ಟಿರುವಂತದ್ದು ಇದರಲ್ಲಿ ಒಂದು ಪೋಸ್ಟ್ ಗಳ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಈ ಒಂದು ಡಿಮಾರ್ಟ್ ನಲ್ಲಿ ಯಾವ ಯಾವ ಒಂದು ಪೋಸ್ಟ್ ಗಳಿದಾವೆ ಯಾವ ಯಾವ ಪೋಸ್ಟ್ ಗಳಿಗೆ ನಾವು ಅಪ್ಲೈ ಮಾಡಬಹುದು ನಮ್ಮದು ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ರಕಾರ ನಾವು ಯಾವ ಒಂದು ಪೋಸ್ಟ್ ಅನ್ನು ಚೂಸ್ ಮಾಡ್ಕೊಂಡಿದ್ರೆ ನಾವು ಒಳ್ಳೇದು ಅಂತ ತಿಳಿಸ್ತೀನಿ ನೋಡಬಹುದು ಇಲ್ಲಿ ನಮ್ಮ ನೇಮ್ ಆಫ್ ದ ಪೋಸ್ಟ್ ಮತ್ತು ಡಿಪಾರ್ಟ್ಮೆಂಟ್ ಗಳ ಬಗ್ಗೆ ಮಾತಾಡಬಹುದು ಇಲ್ಲಿ ಒಂದು ಜೂನಿಯರ್ ಮ್ಯಾನೇಜರ್ ಕಾಂಪ್ಲೇನ್ಸ್ ಅಂತ ಇರುತ್ತೆ ಎಕ್ಸಿಕ್ಯೂಟಿವ್ ಅಕೌಂಟ್ಸ್ ಅಂತ ಇರುತ್ತೆ ಎಸ್ಆರ್ ಫ್ಲೋರ್ ಮ್ಯಾನೇಜರ್ ಎಕ್ಸಿಕ್ಯೂಟಿವ್ ಗೋಡೌನ್ಸ್ ಅಂತ ಇರುತ್ತೆ ಸ್ಟೋರ್ ಮ್ಯಾನೇಜರ್ ಟ್ರೈನ್ಸ್ ಅಂತ ಇರುತ್ತೆ ಇಷ್ಟೇ ಅಲ್ಲ ಬಹಳಷ್ಟು ಇನ್ನೂ ಬಹಳಷ್ಟು ಇದಾವೆ ನೋಡಬಹುದು ಇಲ್ಲಿ ಎಕ್ಸಿಕ್ಯೂಟಿವ್ ಕ್ಯಾಶ್ ಅಂತ ಇರುತ್ತೆ ಪರ್ಚೇಸ್ ಇನ್ಚಾರ್ಜ್ ಎಕ್ಸಿಕ್ಯೂಟಿವ್ ರಿಸೀವಿಂಗ್ ಸ್ಟೋರ್ ಕೀಪರ್ ಹೆಲ್ಪರ್ ಮತ್ತು ಅದರ್ಸ್ ಇಂತಹ ಒಂದು ಒಳ್ಳೆಯ ಒಂದು ಡಿಪಾರ್ಟ್ಮೆಂಟ್ ಗಳಿಂದ ಇವರು ಹೈರಿಂಗ್ ಮಾಡ್ತಿರೋದು ಇಷ್ಟು ಈ ಒಂದು ಡಿಪಾರ್ಟ್ಮೆಂಟ್ ಗಳಿರುತ್ತೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಚೂಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬಹುದು ಅಪ್ಲೈ ಮಾಡುವಂತಹ ವಿಧಾನವನ್ನು ತಿಳಿಸ್ತೀನಿ ಏಜ್ ಲಿಮಿಟ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಇಲ್ಲಿ ಒಂದು ಮಿನಿಮಮ್ ಏಜ್ 18 ವರ್ಷ ಇಟ್ಟಿರುವಂತದ್ದು ಹೌದು 18 ವರ್ಷದಿಂದ ನೀವು ಜಾಸ್ತಿ ಇದ್ರೂ ಅಪ್ಲೈ ಮಾಡಬಹುದು 27-28 ವರ್ಷ ಇದ್ರೂ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ನೀವು ಅಪ್ಲೈ ಮಾಡಬಹುದು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾದ್ರೆ ಇಲ್ಲಿ ಒಂದು ಜಸ್ಟ್ ನಿಮಗೆ ಕೇಳಿರುವಂತದ್ದು ಎಸ್ ಎಲ್ ಸಿ ಕೇಳಿದ್ದಾರೆ ಇಲ್ಲ ನಾವು ಎಸ್ ಎಲ್ ಸಿಕ್ಕಿಂತ ಜಾಸ್ತಿ ಮಾಡ್ಕೊಂಡಿದ್ದೀವಿ ಪಿ ಯು ಮಾಡ್ಕೊಂಡಿದ್ದೀವಿ ಅಂದ್ರೆ ಅಪ್ಲೈ ಮಾಡಿ ಏನಾಗಿದೆ ಸೆಕೆಂಡ್ ಪಿ ಯು ಅಪ್ಲೈ ಮಾಡ್ಕೊಂಡಿದ್ರು ಅಪ್ಲೈ ಮಾಡಿ ಇಲ್ಲ ನಾವು ಡಿಗ್ರಿಯನ್ನು ಮಾಡ್ಕೊಂಡಿದ್ದೀವಿ ಅಪ್ಲೈ ಮಾಡಿ ಏನಾಗಿರೋದು ಸೊ ನೀವು ಡಿಗ್ರಿಯನ್ನು ಮಾಡ್ಕೊಂಡಿದ್ರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂದ್ರೆ ಒಂದು ಒಳ್ಳೆಯ ಅವಕಾಶ ಅಂತಾನೆ ಹೇಳ್ತೀನಿ ಸ್ಯಾಲರಿ ಬಗ್ಗೆ ಮಾತಾಡಬೇಕಾ ಒಂದು ಒಳ್ಳೆಯ ಸ್ಯಾಲರಿ ಒಂದು ಒಳ್ಳೆಯ ಸ್ಯಾಲರಿಯನ್ನು ಕೊಡ್ತಿದ್ದಾರೆ 26,000ದಿಂದ ಹಿಡಿದು 57,000 ಪ್ರತಿಯೊಂದು ತಿಂಗಳಿಗೆ ಈ ಒಂದು ಡಿಮಾರ್ಟ್ ಮೇಲೆ ಕೊಡ್ತಿರುವಂತದ್ದು ಒಂದು ಒಳ್ಳೆಯ ಸ್ಯಾಲರಿ ಅಂತಾನೆ ಹೇಳ್ತೀನಿ ಏನಕ್ಕಾದ್ರೆ ಒಂದು 57,000ಕ್ಕಿಂತ ಹೆಚ್ಚು ಒಂದು ಕ್ರಾಸ್ ಆಗುವಂತ ಸ್ಯಾಲರಿ ಸಿಗ್ತಾ ಇದೆ ಇದಕ್ಕಿಂತ ಒಂದು ಒಳ್ಳೆಯ ಜಾಬ್ ಬೇಕಾ ಸೊ ದಯವಿಟ್ಟು ಚಾನಲ್ನ ಅಂದರೆ ದಯವಿಟ್ಟು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿದೀವಿ ಜಾಬ್ ಲೊಕೇಶನ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಅಕ್ರಾಸ್ ಇಂಡಿಯಾ ಅಂತ ಇರುತ್ತೆ ಅಂದರೆ ದೇಶದಂತ ಇರುತ್ತೆ ಟೆನ್ಷನ್ ತಗೋಬೇಡಿ ನಿಮ್ಮ ಒಂದು ಲೊಕೇಶನ್ನ ಹತ್ತಿರ ಇರುವಂತಹ ಒಂದು ಬ್ರಾಂಚಸ್ಸಲ್ಲಿ ನಿಮಗೆ ಜಾಬ್ ಸಿಗ್ಬೋದು ಜಾಬ್ ಟೈಪ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಇದು ಯಾವುದೇ ರೀತಿಯಂತಹ ಒಂದು ಪಾರ್ಟ್ ಟೈಮ್ ಜಾಬ್ ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ ಹೌದು ಈ ಇದು ಕೂಡ ಒಂದು ಫುಲ್ ಟೈಮ್ ಪರ್ಮನೆಂಟ್ ಜಾಬ್ ಆಗಿರುತ್ತೆ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ ಫುಲ್ ಟೈಮ್ ಪರ್ಮನೆಂಟ್ ಜಾಬ್ ಆಗಿರುವಂಥದ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದಾರ ಏನು ಹೇಳಿಲ್ಲ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಕೊಡಲಿಲ್ಲ ಜಸ್ಟ್ ಫ್ರೆಶರ್ಗೆ ಆರಾಮಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಆದರೆ ಏನು ಅನುಭವ ಬೇಡ ನಿಮಗೆ ಈ ಒಂದು ಡಿಮಾರ್ಟ್ನಲ್ಲಿ ನಿಮಗೆ ಅನುಭವ ಕೇಳಿಲ್ಲ ನಿಮಗೆ ಯಾವುದೇ ರೀತಿಯಂತಹ ಅನುಭವ ಇಲ್ಲ ಅಂದರೆ ನೀವು ಫ್ರೆಶರ್ ಕ್ಯಾಂಡಿಡೇಟ್ ಆಗಿದ್ರೂ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಿರ್ಬೋದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋಕೆ ಹೋದರೆ ಯಾವುದೇ ರೀತಿಯಂತಹ ಎಕ್ಸಾಮ್ ಅನ್ನು ಮಾಡ್ತಿಲ್ಲ ಟೆನ್ಷನ್ ತಗೋಬೇಡಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ ಮಾಡ್ತಿಲ್ಲ ಜಸ್ಟ್ ಒಂದು ಇಂಟರ್ವ್ಯೂ ಇರುತ್ತೆ ಇಂಟರ್ವ್ಯೂ ಅಂತ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ನೀವು ಅಪ್ಲೈ ಮಾಡಿದಂತಹ ಟೈಮ್ನಲ್ಲಿ ಯಾವ ಒಂದು ಕ್ವಾಲಿಫಿಕೇಶನ್ ಮೇಲೆ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿರ್ತೀರಿ ಆ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ನ ಮಾಡ್ತಾರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಈ ಒಂದು ಡಾಕ್ಯುಮೆಂಟ್ ಸರಿ ಇದಾವ ಇಲ್ಲ ಅಂತ ಒಂದು ಚೆಕ್ಔಟ್ ಮಾಡ್ತಾರೆ ಇದನ್ನೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಕರೆಯೋದು
ಸೊ ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಒಂದು ಗಮನ ಇರಲಿ, ಒಂದು ಎಚ್ಚರಿಕೆ ಇರಲಿ, ಒಂದು ವಾರ್ನಿಂಗ್ ಇರಲಿ, ಯಾವುದೇ ರೀತಿಯಂತಹ ಒಂದು ಫೀಸ್ ಇಲ್ಲ. ಬೇರೆಯವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡುವಂಥ ಟೈಮ್ನಲ್ಲಿ ಅಪ್ಲಿಕೇಶನ್ ಫೀಸನ್ನು ಕೇಳಿದಾಗ ಯಾವುದೇ ರೀತಿಯಂಥ ಒಂದು ರೂಪಾಯಿನ ಕೊಡಲಿಲ್ಲ. ಏನಕ್ಕಂದರೆ ಇದರಲ್ಲೇ ತಿಳಿಸಿದರೆ ಯಾವುದೇ ರೀತಿಯಂಥ ಒಂದು ಅಪ್ಲಿಕೇಶನ್ ಫೀಸ್ ಇಲ್ಲ. ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡುವಂಥ ಟೈಮ್ನಲ್ಲಿ ಯಾವುದೇ ರೀತಿಯಂಥ ಒಂದು ರೂಪಾಯಿ ಕೂಡ ನೀವು ಪೇ ಮಾಡೋಂಗಿಲ್ಲ. ಮತ್ತೆ ಜನರಲ್ OBC EW SC ST PH ಆಲ್ರೆಡಿ ಹೇಳಿದ್ದೀನಿ, ಯಾವುದೇ ರೀತಿ ಅಂತ ಒಂದು ಅಪ್ಲಿಕೇಶನ್ ಫೀಸ್ ಇಲ್ಲ. ಇಷ್ಟೊಂದು ಕ್ಯಾಟಗರಿಗೆ ಯಾವುದೇ ರೀತಿಯಿಂದ ಅಪ್ಲಿಕೇಶನ್ ಫೀಸ್ ಇಲ್ಲ. ಇಂಪಾರ್ಟೆಂಟ್ ಡೇಟ್ಸ್ಗಳ ಬಗ್ಗೆ ಮಾತಾಡಕ್ಕೆ ಹೋದರೆ ಇಲ್ಲಿ ಒಂದು ಸ್ಟಾರ್ಟಿಂಗ್ ಡೇಟ್ ಆಗಿರುವಂಥದ್ದು ಇದು ಅಪ್ಲೈ ಮಾಡೋಕ್ಕೆ 20 ಜನವರಿ 2023 ಅಂದರೆ ಇದೇ ಒಂದು ತಿಂಗಳಲ್ಲಿ 20ನೇ ತಾರೀಕು ಇದರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ನ ರಿಲೀಸ್ ಮಾಡಿರ್ತಾರೆ. ಲಾಸ್ಟ್ ಡೇಟ್ ಯಾವಾಗ ಅಂದರೆ 27 ಮಾರ್ಚ್ 2023, ಅಂದರೆ ಒಂದು ಇನ್ನೂ 2 ತಿಂಗಳು ಟೈಮ್ ಇದೆ. ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಏನಕ್ಕಂದರೆ ಇಲ್ಲಿ ಒಂದು 27 ಮಾರ್ಚ್ 2023 ಅಂತ ಮೆನ್ಷನ್ ಮಾಡಿರುವಂಥದ್ದು. ಸೊ ಒಂದು ಟೈಮ್ ಇರುವಂಥ ಕಾರಣ ಬೇಗ ಬೇಗ ಅಪ್ಲೈ ಮಾಡಿ. ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಅಪ್ಲೈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆರಾಮಾಗಿ ಹೋಗಿ ನೀವು ಅಲ್ಲಿಂದ ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಪ್ಲೈ ಮಾಡ್ತೀರಿ ಅಂದರೆ ಈ ಒಂದು ಲಿಂಕನ್ನು ನೀವು ಪ್ರೆಸ್ ಮಾಡಿದಾಗ, ಅಂದರೆ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಒಂದು ಅಫಿಷಿಯಲ್ ಲಿಂಕನ್ನು ನೀವು ಪ್ರೆಸ್ ಮಾಡಿದಾಗ ಕೆಲವಷ್ಟು ಡೀಟೇಲ್ಸನ್ನು ಕೇಳುತ್ತೆ. ನೀವೇನಾದರೂ ಆ ಒಂದು ಲಿಂಕನ್ನು ಪ್ರೆಸ್ ಮಾಡಿದರೆ ಆಲ್ರೆಡಿ ಈ ಒಂದು ಡಿಮಾರ್ಟ್ನಲ್ಲಿ ನೀವೇನಾದರೂ ಲಾಗಿನ್ ಮಾಡ್ಕೊಂಡಿದ್ರೆ, ಅಂದರೆ ಸೈನ್ ಅಪ್ ಮಾಡಿದರೆ ಅಥವಾ ರಿಜಿಸ್ಟರ್ ಮಾಡಿದರೆ ಲಾಗಿನ್ ಅಂತ ಕೇಳುತ್ತೆ. ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಅಥವಾ ಒಂದು ಪಾಸ್ವರ್ಡನ್ನು ಹಾಕಿ ನೀವು ಲಾಗಿನ್ ಮಾಡಿಕೊಂಡು ಆರಾಮಾಗಿ ಅಪ್ಲೈ ಮಾಡ್ಬೋದು. ಇಲ್ಲ ನಾವು ಏನು ಲಾಗಿನ್ ಮಾಡಿಲ್ಲ, ಏನು ರಿಜಿಸ್ಟರ್ ಮಾಡಿಲ್ಲ, ನಾವು ಹೊಸದಾಗಿ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡ್ತಾ ಇದ್ದೀವಿ, ಹೊಸದಾಗಿ ಈ ಒಂದು ಜಾಬ್ ನೋಟಿಫಿಕೇಶನ್ಗೆ ಬರ್ತಾ ಇದ್ದೀವಿ ಅಂದರೆ ಒಂದು ಸೈನ್ ಅಪ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಆ ಒಂದು ಸೈನ್ ಅಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೊಂದು ಡೀಟೇಲ್ಸನ್ನು ಕೇಳುತ್ತೆ. ಆ ಒಂದು ಡೀಟೇಲ್ಸನ್ನು ಹಾಕಿದರೆ ಖಾಲಿ ಇರುವಂತಹ ಎಲ್ಲ ಒಂದು ಜಾಬ್ ನೋಟಿಫಿಕೇಶನ್, ವೇಕೆನ್ಸಿ ನೋಟಿಫಿಕೇಶನ್ ಬಂದ್ಬಿಡುತ್ತೆ, ಒನ್ ಬೈ ಒನ್ ಬಂದ್ಬಿಡುತ್ತೆ. ಎಲ್ಲ ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಪ್ರಕಾರ ನೀವು ಒಂದೊಂದೇ ಜಾಬನ್ನು ನೀವು ಚೆಕ್ಔಟ್ ಮಾಡ್ಬೋದು. ಚೆಕ್ಔಟ್ ಮಾಡಿಕೊಂಡು ಆರಾಮಾಗಿ ಕೆಲವೊಂದು ಇನ್ಫಾರ್ಮೇಶನ್ ಅಪ್ಲೈ ಅನ್ನೋ ಮೇಲೆ ಅಂತ ಕ್ಲಿಕ್ ಕೊಟ್ಟಾಗ ನೀವು ಆರಾಮಾಗಿ ಆ ಒಂದು ಜಾಬ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಅದರಲ್ಲಿ ಒಂದು ನಿಮ್ಮದು ರೆಸ್ಯೂಮ್ ಆಗಿರ್ಬೋದು, ಪರ್ಸನಲ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್, ನಿಮ್ಮ ಒಂದು ಅಕಾಡೆಮಿಕ್ ಡೀಟೇಲ್ಸ್, ಅಂದರೆ ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಡೀಟೇಲ್ಸನ್ನು ಕೇಳ್ತಾರೆ. ಹೋಗಿ ಅಲ್ಲಿಂದ ಅಪ್ಲೈ ಮಾಡಿ ಆರಾಮಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಇಷ್ಟು ಈ ಒಂದು ಡಿಮಾರ್ಟ್ಗೆ ಸಂಬಂಧಪಟ್ಟಂತಹ ಒಂದು ಒಳ್ಳೆಯ ಒಂದು ಇನ್ಫಾರ್ಮೇಶನ್ ಹೇಳ್ತಾ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಒಂದು ಲೈಕನ್ನು ಕೊಡಿ. ಅದೇ ರೀತಿಯಾಗಿ ಮತ್ತೊಂದು ಸಲ ಹೇಳ್ತಿದ್ದೀನಿ, ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಡೌಟ್ ಇದ್ರೆ ಖಂಡಿತವಾಗಿ ತಿಳಿಸಿ ಅಪ್ಲೈ ಮಾಡಿ. ಇನ್ ಕೇಸ್ ಅಪ್ಲೈ ಮಾಡೋಕ್ಕಾಗಲಿಲ್ವ ನನಗೆ ಹೇಳಿ, ಯಾವ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಅಂತ ಮಾಡಿ ತೋರಿಸ್ತೀನಿ. ಸೊ ಸ್ನೇಹಿತರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಏನಕ್ಕಂದರೆ ಇಂತಹದೇ ಒಂದು ಫ್ಯೂಚರ್ನಲ್ಲಿ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ.